ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಭ್ರಷ್ಟಾಚಾರ ಏನ್ ನಡೆದಿತ್ತು ಈ ಭ್ರಷ್ಟಾಚಾರದ ಕಿಂಗ್ ಪಿನ್ ಹೈದರಾಬಾದ್ ಮೂಲದ ಸತ್ಯನಾರಾಯಣ ವರ್ಮ ಆತನ ಹೇಳಿಕೆನೇ ನಾಗೇಂದ್ರ ದದ್ದಲ್ಗೆ ಮುಳುವಾಗಿದೆ ನೋಡಿ ಸತ್ಯನಾರಾಯಣ ವರ್ಮ ಎಸ್ ಐ ಟಿ ಮುಂ ಮುಂದೆ ಇಂಚಿಂಚು ಮಾಹಿತಿಯನ್ನು ಬಿಚ್ಚಿಟ್ಟಿದ್ರು ಈ ಪ್ರಕರಣದಲ್ಲಿ ನಾಗೇಂದ್ರ ಅವರ ಪಾತ್ರ ಏನು ನೆಕ್ಕಂಟಿ ನಾಗರಾಜ್ ಅವರ ಪಾತ್ರ ಏನು ಇದೆಲ್ಲವನ್ನ ಕೂಡ ಹೇಳಿದ್ದ ಎಸ್ ಐ ಟಿ ಮುಂದೆ ಸತ್ಯವನ್ನು ಬಾಯ್ಬಿಟ್ಟಿದ್ದ ಸತ್ಯನಾರಾಯಣ ವರ್ಮ ಮಾಜಿ ಸಚಿವ ನಾಗೇಂದ್ರ ನೆಕ್ಕುಂಟಿ ನಾಗರಾಜ್ ಇವರೆಲ್ಲರೂ ಕೂಡ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಸ್ ಟಿ ಬೋರ್ಡ್ನ ಹಗರಣದ ಮತ್ತಷ್ಟು ಮಾಹಿತಿಯನ್ನು ಬಿಚ್ಚಿಟ್ಟಿದ್ದ ಈ ವರ್ಮ ನಾಗೇಂದ್ರ ಆಪ್ತ ದೇವೇಂದ್ರಪ್ಪಾಗೆ ನಲವತ್ತೈದು ಲಕ್ಷ ಹಣವನ್ನು ಕೊಟ್ಟಿದ್ದೆ ಬಸವರಾಜ್ ದದ್ದಲ್ ಆಪ್ತ ಪಂಪಣ್ಣಗೆ ಇಪ್ಪತ್ತೈದು ಲಕ್ಷ ಹಣವನ್ನು ಕೊಟ್ಟಿದ್ದೆ ಎಸ್ ಐ ಟಿ ಮುಂದೆ ಈ ಹೇಳಿಕೆಯನ್ನು ಸತ್ಯನಾರಾಯಣ ಕೊಟ್ಟಾಗ ಆಗ ಇ ಡಿ ಅವ್ರಿಗೆ ಸ್ವಲ್ಪ ಎಚ್ಚೆತ್ಕೋತಾರೆ ಅಂದರೆ ಏನೋ ಅಕ್ರಮ ಹಣ ವರ್ಗಾವಣೆ ಕಾಣ್ತಾ ಇದೆ ಇಲ್ಲಿ ಅಂತ ಹಾಗಾಗಿ ಆ ಪ್ರಕರಣದಲ್ಲಿ ಈಗ ದದ್ದಲ್ ಮತ್ತು ನಾಗೇಂದ್ರಗೆ ಕಂಟಕವಾಗಿರ್ತಕ್ಕಂಥದ್ದು ಸತ್ಯನಾರಾಯಣ ವರ್ಮ ಆತ ಎಸ್ ಐ ಟಿಗೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಎಸ್ ಐ ಟಿ ಮುಂದೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಅದರಲ್ಲಿ ನೇರವಾಗಿ ನಾಗೇಂದ್ರಗೆ ದುಡ್ಡು ಕೊಟ್ಟಿದ್ದೀನಿ ಅಂತಲೋ ದದ್ದಲ್ಗೆ ದುಡ್ಡು ಕೊಟ್ಟಿದ್ದೀನಿ ನಾನು ಹೇಳಿಲ್ಲ ಪಿ ಗಳಿಗೆ ಕೊಟ್ಟಿದ್ದೀನಿ ಅಂತ ಹೇಳಿರೋದು ಪರ್ಸ್ನಲ್ ಸೆಕ್ರೆಟರಿಗಳಿಗೆ ಸಹಜವಾಗೇ ಇವ್ರ ಮೇಲೂ ಕೂಡ ಅನುಮಾನ ಬಂದೇ ಬರುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ ಮುರಳಿ ಸತ್ಯನಾರಾಯಣ ವರ್ಮ ಎಸ್ ಐ ಟಿ ಮುಂದೆ ಬಾಯ್ಬಿಟ್ಟಂತಹ ಅಂಶಗಳು ಇಡೀ ಗಮನಕ್ಕೆ ಹೋದದ್ದು ಹೇಗೆ ಮತ್ತೆ ದದ್ದಲ್ ಮತ್ತು ನಾಗೇಂದ್ರಗೆ ಇದೇ ಕಂಟಕವಾಗ್ತಿರೋದು ಹೇಗೆ ಅಂತ ಖಂಡಿತವಾಗಿಯೂ ಅರವಿಂದ್ ಯಾಕೆಂದ್ರೆ ಪ್ರಮುಖವಾಗಿ ಸತ್ಯನಾರಾಯಣ ವರ್ಮಾ ಏನಿದ್ದ ಆತ ಹೈದರಾಬಾದ್ ಮೂಲದವನು ಆತನಿಗೆ ಈ ಹಿಂದೆ ಕೂಡ ಆಗಿ ಈ ರೀತಿಯ ಬ್ಯಾಂಕ್ ಫ್ರಾಡ್ ಗಳೇನಿತ್ತು ಬ್ಯಾಂಕ್ ಫ್ರಾಡ್ ಗಳು ಮತ್ತು ಈ ರೀತಿಯಲ್ಲಿ ವಂಚನೆ ಪ್ರಕರಣಗಳಿತ್ತು ಈ ವಂಚನೆ ಪ್ರಕರಣಗಳನ್ನ ಪದೇ ಪದೇ ಮಾಡ್ತಾ ಇದ್ದ ಆದ್ರೆ ಈ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಅಂದ್ರೆ ಈಗಾಗಲೇ ಛತ್ತೀಸ್ಗಢದಲ್ಲೂ ಕೂಡ ಆತನನ್ನ ಬಂಧನ ಆಗಿತ್ತು ಒಂದು ವರ್ಷ ಜೈಲಲ್ಲಿದ್ದ ಅದಾದ ನಂತರ ಹೊರಗಡೆ ಬಂದ ಬಳಿಕ ಈಗ ಮತ್ತೊಂದು ಹಗರಣವನ್ನು ಮಾಡಿದ ಹಗರಣವನ್ನು ಮಾಡುವ ಬಳಿಕ ಎಸ್ ಐ ಟಿ ಅಧಿಕಾರಿಗಳು ಆತನನ್ನ ಬಂಧನಕ್ಕೆ ಒಳಪಡಿಸ್ತಾರೆ ಬಂಧನಕ್ಕೆ ಒಳಪಡಿಸ್ತಾ ಸಂದರ್ಭದಲ್ಲಿ ಓಪನ್ ಕೋರ್ಟ್ ಒಂದು ಹೇಳಿಕೆಯನ್ನು ಕೊಡ್ತಾನೆ ಸಿಐ ಡಿ ಅಧಿಕಾರಿಗಳಂದ್ರೆ ಸಿ ಐ ಡಿ ಆಲಿಯಸ್ ಎಸ್ ಐ ಟಿ ಅಧಿಕಾರಿಗಳು ನನಗೆ ಸಾಕಷ್ಟು ಒತ್ತಡಗಳನ್ನ ಹೇಳ್ತಾ ಇದ್ದಾರೆ ಜೊತೆಗೆ ನಾನು ಏನು ಅಂದ್ಕೊಂಡಿದ್ದೆ ಆ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ನನಗೆ ಒಂದಷ್ಟು ಅವಕಾಶವನ್ನು ಮಾಡಿಕೊಡ್ಬೇಕು ಇನ್ ಕ್ಯಾಮ್ರಾ ಪ್ರೊಸಿಡಿಂಗ್ಸ್ ಅನ್ನ ಮಾಡಬೇಕು ನಾನು ನ್ಯಾಯಾಧೀಶರ ಮುಂದೆ ಒಂದಷ್ಟು ಹೇಳಿಕೆಗಳನ್ನ ಕೊಡಬೇಕು ಈ ಪ್ರ ಈ ಪ್ರಕರಣದಲ್ಲಿ ಯಾರ್ಯಾರು ಪಾತ್ರ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಡಬೇಕು ಅಂತೇಳಿ ಒಂದು ಮೂರು ಪುಟಗಳ ಒಂದು ಹೇಳಿಕೆಗಳನ್ನ ಕೋರ್ಟ್ ನ ಮುಂದೆ ಕೊಟ್ಟಿದ್ದ ಅದಾದ ನಂತರ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಕೂಡ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು ಆ ಹೇಳಿಕೆಗಳನ್ನ ಕೊಟ್ಟ ಸಂದರ್ಭ ನಾಗೇಂದ್ರ ಅವರ ಪಿ ಎಸ್ ದೇವೇಂದ್ರಪ್ಪ ಮತ್ತು ದದ್ದಲ್ ಬಸರ ಬಸನಗೌಡ ದದ್ದಲ್ ಅವರ ಪಿ ಎಸ್ ಪಂಪಣ್ಣ ಇವರಿಬ್ಬರಿಗೂ ಕೂಡ ನಾನು ನಲವತ್ತೈದು ಲಕ್ಷ ಮತ್ತು ಇಪ್ಪತ್ತೈದು ಲಕ್ಷ ತಲಾ ತಲಾ ಈ ರೀತಿಯಲ್ಲಿ ಹಣವನ್ನ ಕೊಟ್ಟಿದ್ದೀನಿ ಹಣವನ್ನು ಕೊಟ್ಟಿರುವಂತಹ ವಿಚಾರ ಕೂಡ ಹೋಟೆಲ್ ನಲ್ಲಿ ನಡೆದಿರುವಂತಹ ವ್ಯವಹಾರ ಇದರಲ್ಲಿ ನಾಗೇಂದ್ರ ಅವರು ಕೂಡ ಕಾರ್ ನಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಆತ ಆರೋಪವನ್ನ ಮಾಡಿದ್ದ ಜೊತೆಗೆ ಅದಕ್ಕೆ ಪೂರಕವಾದ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದ ಈ ಎಲ್ಲಾ ರಿಮ್ಯಾಂಡ್ ಕಾಪಿಯನ್ನ ಎಸ್ ಐ ಟಿ ಅಧಿಕಾರಿಗಳು ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಕೋರ್ಟ್ಗೆ ಸಲ್ಲಿಕೆ ಮಾಡಿದಾಗ ಅದನ್ನು ಇಡಿ ಅಧಿಕಾರಿಗಳು ಏನು ಸರ್ಟಿಫೈಡ್ ಕಾಪಿಗಳನ್ನು ತೆಗೆದುಕೊಳ್ತಾರೆ ಸರ್ಟಿಫೈಡ್ ಕಾಪಿಗಳನ್ನು ತೆಗೆದುಕೊಂಡು ಸತ್ಯನಾರಾಯಣ ಹೇಳಿಕೆಗಳನ್ನು ಪಡ್ಕೊಳ್ಬೇಕಿತ್ತು ಅದರೊಳಗೆ ಎಸ್ ಐ ಟಿ ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ಬಾಡಿ ವಾರೆಂಟ್ ಮೇಲೆ ಪಡ್ಕೊಂಡಿದ್ರು ಆದರೆ ಇದನ್ನು ಇನ್ನಷ್ಟು ಡಿಲೇ ಮಾಡಿದ್ರೆ ಬೇರೆ ರೀತಿಯ ಡೆವಲಪ್ಮೆಂಟ್ಗಳಾಗುವಂಥ ಸಾಧ್ಯತೆಗಳು ಇರ್ತವೆ ಆ ಹಿನ್ನೆಲೆಯಲ್ಲಿ ಎಸ್ ಐ ಇಡಿ ಅಧಿಕಾರಿಗಳು ತತ್ಕ್ಷಣವೇ ಅಂದರೆ ನಿನ್ನೆ ನಾಗೇಂದ್ರ ಮತ್ತು ದದ್ದಲ್ ಇಬ್ಬರನ್ನ ಕೂಡ ವಿಚಾರಣೆಯನ್ನು ಮಾಡ್ತಾರೆ ಅವರು ಬೆಂಗಳೂರಿನಲ್ಲೇ ಇರ್ತಾರೆ ಬೆಂಗಳೂರಿನ ಮನೆಯಲ್ಲೇ ಉಳ್ಕೊಡ್ತಾರೆ ಅನ್ನೋದನ್ನ ಕನ್ಫರ್ಮೇಶನ್ ಅನ್ನ ಪಡೆದುಕೊಂಡಂತೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂತದ್ದು ಬೆಳ್ಳಂ ಬೆಳಗ್ಗೆ ದಾಳಿಯನ್ನ ನಡೆಸಿ ಮಾಹಿತಿಗಳನ್ನ ಪಡ್ಕೊಳ್ತಾ ಇರುವಂತದ್ದು ಒಂದು ಕುತೂಹಲದ ಪ್ರಶ್ನೆ ಮುರಳಿ ಈಗ ಇಡಿ ಅವರು ಒಂದು ವೇಳೆ ಇಬ್ಬರನ್ನು ವಶಕ್ಕೆ ಪಡೆದು ಅರೆಸ್ಟ್ ಅಂತ ತೋರಿಸ್ಬಿಟ್ರೆ ಸಿಐಡಿ ಐ ಡಿ ವಿಚಾರಣೆಗೆ ಹಾಜರಾಗೋದಕ್ಕಾಗಲ್ಲ ಇವರಿಬ್ರು ಕೂಡ ಅಂತ ಸಂದರ್ಭದಲ್ಲಿ ಸಿಐಡಿ ಐ ಮುಂದೆ ಏನ್ ಮಾಡ್ತಾರೆ ಅಂತ ಸಿಐ ಡಿ ಅವರಿಗೆ ಉಳ್ಕೊಳ್ಳುವಂತ ಒಂದೇ ಒಂದು ಆಪ್ಷನ್ ಮತ್ತೆ ಬಾಡಿ ವಾರೆಂಟ್ ಮೂಲಕ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಬೇಕು ಅಂದ್ರೆ ಅದು ಕೂಡ ತನಿಖೆ ನಡೀತಾ ಇದೆ ಅರವಿಂದ್ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಸಿಬಿಐನ ತನಿಖೆ ಪ್ರಾರಂಭವಾದ ಬಳಿಕ ಎಸ್ ಐ ಟಿಗೆ ಒಂದು ಒಂದು ಮನವಿಯನ್ನು ಕೊಡ್ತಾರೆ ನೀವು ನಾವು ತನಿಖೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ನೀವು ಇದನ್ನ ವಿಚಾರಣೆಯನ್ನು ಮುಂದುವರಿಸೋದಕ್ಕೆ ಅವಶ್ಯಕತೆಗಳಿಲ್ಲ ಅಂತ ಹೇಳಿ ಹೇಳುವಂತ ಸಾಧ್ಯತೆಗಳು ಇರ್ತವೆ ಆದರೆ ಸಿಬಿಐ ಅದ ಆ ರೀತಿಯ ಪ್ರೊಸೀಡಿಂಗ್ಸ್ ಗಳನ್ನು ಇದುವರೆಗೂ ಕೂಡ ಮಾಡಿಲ್ಲ ಆ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ತನ್ನ ತಮ್ಮ ತನಿಖೆಯನ್ನು ಮುಂದುವರಿಸ್ತಾ ಇದ್ರು ಮುಂದಿನ ದಿನಗಳಲ್ಲಿ ಈಗಾಗಲೇ ಇಡಿ ಆಕ್ಟನ ಮಾಡಿದೆ ಆಕ್ಟನ ಮಾಡಿ ಕೆಲಸವನ್ನು ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ನೆಕ್ಸ್ಟ್ ಮುಂದಕ್ಕೂ ಕೂಡ ಸಿಬಿಐ ಅವರು ಈ ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದು ಐ ಟಿಯ ತನಿಖೆ ಏನಿತ್ತು ಆ ತನಿಖೆಯನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿ ಹೇಳುವಂತ ಸಾಧ್ಯತೆ ಅಕಸ್ಮಾತ್ ಏನಾದರೂ ಎಸ್ ಐ ಟಿ ಅಧಿಕಾರಿಗಳಿಗೆ ಇದು ತನಿಖೆಯನ್ನು ಸ್ಟಾಪ್ ಮಾಡಲಿಲ್ಲ ಅವರು ಪ್ಯಾರಲಲ್ ಆಗಿ ತನಿಖೆಯನ್ನು ಮುಂದುವರಿಸಿದ್ರೆ ಅಂದ್ರೆ ಅವರು ಬಾಡಿ ಮೂಲಕ ಅಥವಾ ಅವರನ್ನು ಅವರನ್ನ ಬಂಧನ ಬಾಡಿ ವಾರೆಂಟ್ನ ಮೂಲಕ ಅವರ ಹೇಳಿಕೆಗಳನ್ನ ಪಡ್ಕೊಂಡು ಅವರ ತನಿಖೆಯನ್ನು ಮುಕ್ತಾಯಗೊಳಿಸಬಹುದು ಅರವಿಂದ್ ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಸಿಬಿಐ ಅಧಿಕಾರಿಗಳು ಮಾಡ್ತಾ ಯೂನಿಯನ್ ಬ್ಯಾಂಕ್ ಏನೋ ದೂರ ಏನಿತ್ತು ಅಂದ್ರೆ ಈ ಸರಿಸುಮಾರು ತೊಂಬತ್ನಾಲ್ಕು ಕೋಟಿ ಎಪ್ಪತ್ ಮೂರು ಲಕ್ಷ ಹಣ ಅವ್ಯವಹಾರ ಆಗಿದೆ ಅಂತ ಹೇಳಿ ಏನೇ ಹೇಳಿದ್ರು ಅದನ್ನ ಮಾತ್ರ ತನಿಖೆಯನ್ನು ಮಾಡ್ತಾ ಇದ್ರೆ ಮತ್ತು ಇಡಿ ಅಧಿಕಾರಿಗಳು ಮಾಡ್ತಾ ಇರೋದು ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ತನಿಖೆಯನ್ನು ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅವರು ಮಾಡ್ತಾ ಅಂದ್ರೆ ವಂಚನೆ ಆಗಿರುವಂತದ್ದು ಮತ್ತು ಚಂದ್ರಶೇಖರ್ ಅಂತೇಳಿ ಆತ್ಮಹತ್ಯೆ ಮಾಡಿಕೊಂಡು ಡೆಟ್ ನೋಟ್ ಏನೇನು ಬರ್ದಿದ್ರು ಶಿವಮೊಗ್ಗದಲ್ಲಿ ಅದರ ತನಿಖೆಯನ್ನು ಕೂಡ ಮಾಡ್ತಾ ಇರೋದ್ ಆ ಹಿನ್ನೆಲೆಯಲ್ಲಿ ಸಿಬಿಐ ಅವರು ಅಧಿಕಾರಿಗಳು ಎಸ್ ಐ ಟಿ ಅಧಿಕಾರಿಗಳ ತನಿಖೆಯನ್ನು ಸ್ಟಾಪ್ ಮಾಡಲಿಕ್ಕೆ ಮುಂದಾಗಿಲ್ಲ ಯಾಕಂದ್ರೆ ಆತ್ಮಹತ್ಯೆ ಪ್ರಕರಣವನ್ನು ಕೂಡ ಅವರು ತನಿಖೆಯನ್ನು ಮಾಡೋಲ್ಲ ಆತ್ಮಹತ್ಯೆ ಪ್ರಕರಣವನ್ನು ಎಸ್ ಐ ಟಿ ಅಧಿಕಾರಿಗಳೇ ತನಿಖೆಯನ್ನು ಮಾಡಲಿ ಅಂತೇಳಿ ಒಂದಷ್ಟು ಕೂಡ ಅರವಿಂದ್ ಓಕೆ ಥ್ಯಾಂಕ್ ಯು ಮುರಳಿ ತಮ್ಮ ಎಲ್ಲಾ ಮಾಹಿತಿಗೆ ಅಲ್ಲಿಗೆ ಮೂರು ತನಿಖಾ ಸಂಸ್ಥೆಗಳು ಮೂರು ದಿಕ್ಕಿನಲ್ಲಿ ಇಲ್ಲಿ ತನಿಖೆಯನ್ನ ಮಾಡಬೇಕಾಗುತ್ತೆ ಮನಿ ಲಾಂಡ್ರಿಂಗ್ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಇಡಿ ಅವರ ಕೆಲಸ ಸಿಬಿಐ ಅವ್ರದ್ದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಏನು ಅವ್ಯವಹಾರ ಆಗಿದೆ ಅಲ್ಲಿನ ಬ್ಯಾಂಕ್ ಸಿಬ್ಬಂದಿ ಏನೇನು ಮಾಡಿದ್ದಾರೆ ಅದು ಇಲ್ಲಿ ಎಸ್ ಐ ಟಿಯವರು ಸಿ ಐ ಡಿ ಎಸ್ ಐ ಟಿ ಅವರು ಏನಿದ್ದಾರೆ ಇವರು ಒಂದು ಚಂದ್ರಶೇಖರನ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಸರ್ಕಾರದ ಬೊಕ್ಕಸಕ್ಕೆ ಈಗ ತೊಂಬತ್ನಾಲ್ಕುವರೆ ಕೋಟಿ ಲಾಸ್ ಆಗಿರ್ತಕ್ಕಂಥದ್ದು ಯಾಕೆಂದರೆ ನಿಗಮದ ಹಣ ಅಂದರೆ ಅದು ಸರ್ಕಾರದ ಹಣ ಅದು ಲಾಸ್ ಆಗಿರ್ತಕ್ಕಂಥದ್ದು ಮತ್ತು ಇಲ್ಲಿ ಯಾರ್ಯಾರು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಚಂದ್ರಶೇಖರನ್ಗೆ ಏನಾದರೂ ಕಿರುಕುಳ ಕೊಟ್ಟಿದ್ರ ಈ ವಿಚಾರಗಳನ್ನು ಎಸ್ ಐ ಟಿ ಅವರು ತನಿಖೆ ಮಾಡ್ತಾರೆ ಸೊ ಹಾಗಾಗಿ ಮೂರು ತನಿಖೆಗಳು ಕೂಡ ನನ್ನ ಪ್ರಕಾರ ಆಗಿ ನಡೆಯುತ್ತೆ ಇನ್ನು ಮುಂದೆ ಅಂತ ಅನ್ನಿಸ್ತಾ ಇದೆ